ದರ್ಶನ್ ಹುಟ್ಟಿದಾಗ್ಲಿಂದ ಇವತ್ತಿನವರೆಗೂ ಹೆಂಗಿದ್ದಾನೆ ಹಂಗೆ ಇರುವಂತ ಏಕೈಕ ವ್ಯಕ್ತಿ ನಾನು ನನ್ನ ಜೀವನದಲ್ಲಿ ನೋಡ್ರು. ಲೆಟ್ಸ್ ವೆಲ್ಕಮ್ ಮೈಸೂರು ದೊಡ್ಡ ಚಪ್ಪಾಳೆ ಅದಿಗೆ ಚಾಲೆಂಜಿಂಗ್ ಸ್ಟಾರ್. ಸಂತೋಷದ ವಿಷಯ ಏನಪ್ಪ ಅಂತಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ದಸರಾ ಹಬ್ಬಕ್ಕೆ ನಿಮ್ಮ ಹತ್ರ ಮಾತಾಡೋದಕ್ಕೆ ನಿಮ್ಮ ಜೊತೆ ಮಾತಾಡೋದಕ್ಕೆ ವೇದಿಕೆ ಮೇಲೆ ಕಾರ್ಯಕ್ರಮಕ್ಕೆ ಸ್ವಲ್ಪ ಹೊತ್ತಲ್ಲಿ ಬರ್ತಿದ್ದಾರೆ ಮಿಸ್ಟರ್ ತಾರಕ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್. ಇವತ್ತು ರಾಜ್ಯದೆಲ್ಲೆಡೆ ಬಿಡುಗಡೆಯಾಗಿ ಮಿಂಚ್ತಾ ಇರುವಂತ ತಾರಕ್ ಚಿತ್ರದ ನಮ್ಮ ನೆಚ್ಚಿನ ನಕ್ಷತ್ರ ಮೈಸೂರು ಚಪ್ಪಾಳೆಗೆ ಸ್ವಾಗತಿಸಿ ವೇದಿಕೆ ಮೇಲೆ ದ ಮ್ಯಾನ್ ಹಿಮ್ಸೆಲ್ಫ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಎಲ್ಲರೂ ಒಟ್ಟಿಗೆ ಹೇಳ್ತೀರಾ ದರ್ಶನ್ ಅಂತ? 3 2 1 ದರ್ಶನ್ ಸರ್ ಬರಕ್ಕಿಂತ ಮುಂಚೆ ಎಲ್ಲ ಬರ್ತಿದಾರಂತೆ. ಒಂದು ನಿಮಿಷ ದರ್ಶನ್ ಸರ್ ಬರಕ್ಕಿಂತ ಮುಂಚೆ ವೇದಿಕೆ ಮೇಲೆ ಒಂದು ಹೊಸ ಸಿನಿಮಾದಲ್ಲಿ ಅಭಿನಯಿಸ್ತಾ ಇರುವಂತ ಎಲ್ಲ ಹೆಣ್ಮಕ್ಕಳ ಫೇವರೇಟ್ ಹೀರೋ ಪ್ರೇಮ ಬರಹ ಚಿತ್ರದ ನಾಯಕ ಚಂದನ್ ಕುಮಾರ್ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಮೈಸೂರಿನ ಹುಡುಗ ಚಂದನ್ ಅವರಿಗೆ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತ ಪ್ಲೀಸ್. ಹಲೋ ಮೈಸೂರು, ನಾನು ನಿಮ್ಮೂರ್ ಹುಡುಗನೇ, ಗೊತ್ತಿದ್ಯೋ ಇಲ್ವೋ ನನಗೊತ್ತು. ನೀವೆಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನಕ್ಕೆ ಕಾಯ್ತಾ ಇದ್ದೀರಾ? ಮಧ್ಯೆ ನಾನೇನು ಬಂದು ಅವ್ರು ಬರೋದನ್ನು ನಾನು ಕಾಯ್ತಾ ಇದ್ದೀನಿ. ಮಧ್ಯ ಇದೊಂಚೂರು, ಈ ದೀಪಾವಳಿಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಬೇಕು. ನೋಡ್ತೀರಾ ಅಲ್ವಾ? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಇನ್ನೊಂದು ಸಿಹಿ ಸುದ್ದಿ ಇದೆ, ನಾ ಹೇಳಿದೆ ದರ್ಶನ್ ಸರ್ ಬರ್ತಾರೆ ಅಂತ. ಇದ್ರ ಜೊತೆಗೆ ಇನ್ನೊಂದು ಸಿಹಿ ಸುದ್ದಿ, ಮತ್ತೆ ನಿಮ್ಗೆ ಮೈಸೂರು ಜನಕ್ಕೆ ಮೈಸೂರು ಪಾಕ್ ತರ ಇರುತ್ತೆ. ವೇದಿಕೆ ಮೇಲೆ ಇವತ್ತು ಕೂಡ ಬರ್ತಿದ್ದಾರೆ ನಮ್ಮ ನೆಚ್ಚಿನ ಭರ್ಜರಿ ನಾಯಕ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ. ಸೊ ಧ್ರುವ ಅವರೇ, ನೀವು ಇಲ್ಲೇ ಇದ್ದೀರಾ, ನನ್ನ ಆಸೆ ಏನಪ್ಪ ಅಂತಂದ್ರೆ ಆಕ್ಷನ್ ಪ್ರಿನ್ಸ್ ಜೊತೆಗೆ ನಮ್ಮ ಮಾಸ್ಗೆ ಮಾಸ್ ಹೀರೋ ಆಗಿರುವಂತ ನಮ್ಮ ಬಾಸ್ ಅವ್ರನ್ನ ನೋಡ್ಬೇಕು ಅನ್ನೋ ಆಸೆ. ಎಲ್ಲರೂ ಅವ್ರ ಫ್ಯಾನು, ನೀವು ಅವ್ರ ಫ್ಯಾನ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮೈಸೂರಲ್ಲಿ ಇದೀವಿ, ದರ್ಶನ್ ಸರ್ ಬಗ್ಗೆ ಒಂದೆರಡು ಮಾತು ಪ್ಲೀಸ್. ನಾನು ನಿನ್ನೇನೆ ಹೇಳಿದೆ, ಸ್ಪೆಷಲ್ ಥ್ಯಾಂಕ್ಸ್ ಟು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೆ ಅಂತ ವಾಯ್ಸ್ ಓವರ್ ಮಾಡಿಕೊಟ್ಟಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸರ್. ದರ್ಶನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಎಕ್ಸ್ಪ್ರೆಸ್ ಮಾಡಲ್ಲ, ಏನಿದ್ರು ಲವ್ನ ಕಣ್ಣಿಂದ ತೋರಿಸ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು, ಮೋರ್ ದೆನ್ ಟಾಕ್ ಆಕ್ಷನ್ಸ್ ಇರುತ್ತೆ ಅವ್ರದ್ದು ಅಂತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ದರ್ಶನ್ ಸರ್ ಬರೋಕ್ಕಿಂತ ಮುಂಚೆ ದರ್ಶನ್ ಸರ್ ಅವರ ಆಪ್ತ ಸ್ನೇಹಿತ ನಮ್ಮ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಅವರು ವೇದಿಕೆ ಮೇಲೆ ಬರ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ, ಹ್ಯಾಪಿ ದಸರಾ, ಹೇಗಿದ್ರಿ? ಮಾತಾಡಿ, ಟಾಕಿಂಗ್ ಸ್ಟಾರ್ ಅಂತ ಹೇಳ್ಬಿಟ್ಟೆ ಸೃಜನ್ ಅವರೇ. ಟಾಕಿಂಗ್ ಸ್ಟಾರ್ ಓಕೆ, ಬಟ್ ಇಷ್ಟು ಜನ ನೋಡಿದಾಗ ನೋಡ್ತಾ ಇರಬೇಕು, ಸೀಯಿಂಗ್ ಸ್ಟಾರ್ ಆಗಿರಬೇಕು ಅಂತ ಆಸೆ ನಮಗೆ. ಟಾಕಿಂಗ್ ಸ್ಟಾರ್ ಯಾಕೆ, ಮಾತಾಡಿದಾಗ ಅನುಶ್ರೀ ಇದ್ದಾಳೆ, ಮಾತಾಡ್ತಾನೆ ಇರ್ತಾಳೆ. ಬಟ್ ಇವತ್ತು ಇಷ್ಟು ಜನ ಇಲ್ಲಿ ಬಂದು ಈ ಕಾರ್ಯಕ್ರಮನ ವೀಕ್ಷಿಸ್ತಾ ಇದ್ದೀರಾ, ಇದೊಂದು ಅಮೋಘವಾದಂಥ ಒಂದು ಗಳಿಗೆ. ಲೈಫಲ್ಲಿ ಪ್ರತಿ ಸಲಿನೂ ದಸರಾ ಬಂದಾಗ ಈ ಥರ ಒಂದು ಸಂಭ್ರಮ ನೋಡಿ ಎಷ್ಟು ಖುಷಿಯಾಗುತ್ತೆ ಅಂದರೆ, ನಿಜವಾಗಲೂ ಇದೊಂಥರ ನಿಜವಾದ ಹಬ್ಬ, ನಾಡ ಹಬ್ಬ ಅಂದರೆ
ಈ ರೀತಿ ಇರಬೇಕು ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಇಡೀ ಜಗತ್ತಿಗೆ ನಾಡಹಬ್ಬ ಯಾವ ಥರ ಮಾಡಬೇಕು ಅನ್ನೋದನ್ನ ಮೈಸೂರು ಅವ್ರು ತೋರಿಸ್ಕೊಟ್ಟಿದ್ದೀವಿ ಸೊ ಗ್ರೇಟ್ ಫ್ಯಾಂಟಾಸ್ಟಿಕ್ ಔಟ್ ಸ್ಟ್ಯಾಂಡಿಂಗ್ ಮಾರ್ವಲಸ್ ಥ್ಯಾಂಕ್ ಯು ಸೃಜನ್ ದರ್ಶನ್ ಸರ್ ಬರೋಕ್ಕಿಂತ ಮುಂಚೆ ಅಯ್ಯೋ ಒಂದ್ ಸೆಕೆಂಡ್ಸ್ ಅಲ್ಲಿ ಕಲ್ಲಲ್ಲಿ ಹೊಡಿತಾರೆ ನನಗೆ ಧೈರ್ಯ ತಗೊಂಡು ಹೇಳ್ತಾ ಇದ್ದೀನಿ ಡಿ ಬಾಸ್ ಬರೋಕ್ಕಿಂತ ಮುಂಚೆ ಕನ್ನಡದ ಮತ್ತೊರ್ವ ನಟ ಯಶಸ್ ಅವ್ರನ್ನ ವೆಲ್ಕಮ್ ಮಾಡೋಣ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಯಶಸ್ ಪ್ಲೀಸ್ ಯಶಸ್ ಅವರೇ ಮೈಸೂರಲ್ಲಿದ್ದೀವಿ ನೆಕ್ಸ್ಟ್ ಎಂಟ್ರಿ ನಮ್ಮ ಡಿ ಬಾಸ್ ಸೊ ದರ್ಶನ್ ಸರ್ ಬಗ್ಗೆ ಎರಡು ಮಾತು ಮೈಸೂರು ಬಗ್ಗೆ ಎರಡು ಮಾತು ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಭಾಳ ದಿವಸದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೆ ದಸರಾಗೆ ಸೊ ಇವತ್ತು ನಮ್ಮ ಸರ್ ದರ್ಶನ್ ಸರಿಂದ ನಾನು ಇವತ್ತು ಇಲ್ಲಿದ್ದೀನಿ ಭಾಳ ಖುಷಿಯಾಗುತ್ತೆ ಮೊದಲನೇದಾಗಿ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇವತ್ತು ಇಲ್ಲಿ ನಿಂತಿರೋ ಕಾರಣನು ಅವರೇನೆ ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಸರ್ ಎಂಟ್ರಿ ತಗೊಳ್ಳೋಕ್ಕಿಂತ ಮುಂಚೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅವ್ರ ಹತ್ರಕ್ಕೂ ಬರೋದಿಲ್ಲ ದಿಗಂತ ಅವರೇ ವೆಲ್ಕಮ್ ಟು ಮೈಸೂರು ಮೈಸೂರು ಬಗ್ಗೆ ಎರಡು ಮಾತು ದರ್ಶನ್ ಸರ್ ಬಗ್ಗೆ ಎರಡು ಮಾತು ಮೈಸೂರಿನ ಮಹಾಜನತೆಗೆ ಕೋಟಿ ನಮಸ್ಕಾರಗಳು ಒಂದ್ ಕೋಟಿ ಕೊಟ್ಟಿದ್ದೀನಿ ಎಲ್ಲ ಹಂಚ್ಕೊಂಬಿಡಿ ಜೀವನ ಟಾನಿಕ್ ಬಾಟ್ಲು ಕುಡಿಯೋಕ್ ಮುಂಚೆ ಬಾಡಿನ ಹಿಂಕೆ ಮುಂಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸೋ 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 ಬೆಂಗಳೂರು ನಮ್ದು ರಾಜಧಾನಿ ಹೆಸರಿಗೆ ಮಾತ್ರ ನಮ್ಮ ಕನ್ನಡದ ಖ್ಯಾತಿ ಕನ್ನಡದ ಕೀರ್ತಿ ಮೈಸೂರು ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ ನಮ್ಮಣ್ಣ ಈಗ ದರ್ಶನ್ ಬರ್ತಾರೆ ಹೌದು ಥ್ಯಾಂಕ್ ಯು ದಿಗನ್ ಥ್ಯಾಂಕ್ ಯು ಲವ್ ಯು ಆಲ್ ಇನ್ ಕಾಯಕಾಗಲ್ಲ ಇನ್ ಬರಲೇಬೇಕು ಇಲ್ಲಾಂದ್ರೆ ಇಲ್ಲಿ ಸತ್ಯಾಗ್ರಹ ನಡೆದ್ಬಿಡುತ್ತೆ ತಡ ಮಾಡದೆ ವೆಲ್ಕಮ್ ಮಾಡೋಣ ಆಕ್ಷನ್ ಪ್ರಿನ್ಸ್ ಇದ್ದಾರೆ ಸೃಜನ್ ಇದ್ದಾರೆ ಯಶಸ್ ಇದ್ದಾರೆ ದಿಗಂತ್ ಇದ್ದಾರೆ ಸೊ ಲೆಟ್ಸ್ ವೆಲ್ಕಮ್ ಮೈಸೂರು ದೊಡ್ಡ ಚಪ್ಪಾಳೆಯೊಂದಿಗೆ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಸರ್ ಫಸ್ಟು ನಿಮ್ಗೆ ಥ್ಯಾಂಕ್ ಯು ಸರ್ ಏನಕ್ಕೆ ಅಂತ ಹೇಳ್ತೀನಿ ಸರ್ ಇನ್ನು ಒಂದು ಸೆಕೆಂಡ್ ಡಿಲೇ ಆಗ್ಬಿಟ್ಟಿದ್ರೆ ನೀವು ಬರೋದು ನನ್ನ ತಲೆ ಒಳಗಿರೋದು ಸರ್ ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ ಅಣ್ಣ ತಂದಿರಿಗೆ ಅಕ್ಕ ತಂಗಿರಿಗೆ ಎಲ್ರಿಗೂ ಮೊದಲನೇದಾಗಿ ಆಯುಧ ಪೂಜೆ ಹಾಗೇನೆ ದಸರಾ ಹಬ್ಬದ ಹಾರ್ದಿಕ 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 ಶುಭಾಶಯಗಳೆಲ್ರಿಗೂ ನೋಡೋಣ ಆ ಕಡೆ ಇರೋರಿಗೆಲ್ರಿಗೂ ಮೂರನೇ ವರ್ಷ ಸತತವಾಗಿ ಯುವ ದಸರಾಗ ಇದೇ ಸ್ಟೇಜ್ ಮೇಲೆ ಬರ್ತಾ ಇದ್ದೀವಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ಪ್ರೀತಿ ಪ್ರೋತ್ಸಾಹ ಇದೇ ಥರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದರೆ ನಮ್ಮಂಥ ಚಿಕ್ಕ ಚಿಕ್ಕ ಕಲಾವಿದರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ ಯುವ ದಸರಾದಲ್ಲಿ ಎಷ್ಟು ಎಂಜಾಯ್ ಮಾಡ್ತೀರಿ ಇವತ್ತು ಕೊನೆ ದಿನ ಅಂದರೂ ಕೂಡ ಒಂದು ಸ್ವಲ್ಪ ಬೇಜಾರು ಆಗುತ್ತೆ ಯುವ ದಸರಾ ಮುಗಿದೋಯ್ತಲ್ಲಪ್ಪ ಇವತ್ತಿಗೆ ಅಂತೇಳಿ ಆದರೆ ನಾಳೆ ದೊಡ್ಡ ದಸರಾ ಇದೆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲ ಕಷ್ಟ ಕಾರ್ಪೊರೇಟ್ಗಳೆಲ್ಲ ನಿಭಾಯಿಸ್ಲಿ ನೆಮ್ಮದಿ ಶಾಂತಿ ಕೊಡಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ ಸರ್ ನಮ್ಮೆಲ್ಲರೂ ಪರವಾಗಿ ಕಂಗ್ರ್ಯಾಚುಲೇಷನ್ ಸರ್ ತಾರಕ್ ಚಿತ್ರಕ್ಕೆ ಬಿಕಾಸ್ ಕೆಲವು ದಿನಗಳ ಹಿಂದೆ ಮೈಸೂರಲ್ಲೇ ನಾವು ತಾರಕೋತ್ಸವ ನಡೆಸಿದ್ವಿ ಇಲ್ಲಿ ಸೊ ತಾರಕ್ ಚಿತ್ರದ ಸಕ್ಸಸ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇವತ್ತು ವೇದಿಕೆ ಮೇಲೆ ನಿಂತಿರುವಂಥ ಎಲ್ಲರೂ ನಿಮ್ಮ ಬಗ್ಗೆ ಎಷ್ಟು ಅದ್ಭುತವಾದಂಥ ಮಾತುಗಳನ್ನು ಆಡಿದ್ದಾರೆ ನಮ್ಮ ಆಕ್ಷನ್ ಪ್ರಿನ್ಸ್ ಇದ್ದಾರೆ ಸೃಜನ್ ಇದ್ದಾರೆ ದಿಗಂತ್ ಇದ್ದಾರೆ ಯಶಸ್ ಇದ್ದಾರೆ ನಿಜವಾಗ್ಲೂ ಅದಕ್ಕೆ ಅಷ್ಟು ಹರ ನನ್ನ ಅಲ್ಲಮ್ಮ ನಾನು ಅವ್ರ ಪ್ರೀತಿ ಅಷ್ಟೇ ಬಟ್ ಒಂದೇನಂದ್ರೆ ಒಳ್ಳೊಳ್ಳೆ ಕಲಾವಿದರು ನಮ್ಮ ಧ್ರುವ ಆಗ್ಬೋದು ನಮ್ಮ ಸುಜಾ ಆಗ್ಬೋದು ದಿಗ್ಗಿ ಆಗ್ಬೋದು ನಮ್ಮ ಯಶಸ್ ಆಗ್ಬೋದು ಆದರೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿಗೆ ಸತತವಾಗಿ ಇಲ್ಲಿ ಮೂರು ಸಲ ಇಲ್ಲಿಗೆ ಬಂದಿದ್ದೀವಿ ಅಂತಂದರೆ ಕಾರಣಕರ್ತರು ಇಬ್ಬರಿದ್ದಾರೆ
ಒಂದು ನಮ್ಮ ಸುನಿಲ್ ಬೋಸು, ಇನ್ನೊಂದು ನಮ್ಮ ರಾಕಿ ಪಾಪಣ್ಣ. ಅವರಿಬ್ಬರು ಯಾವಾಗಲೂ ನಮ್ಗೆ ಹೇಳ್ತಾ ಇರ್ತಾರೆ, ರೆಡಿ ಮಾಡಿದೀವಪ್ಪ ಬರಲೇಬೇಕು ಅಂತ. ನಾನು ಅದೇ ಹೇಳ್ತೀನಿ, ಇದೇ ಸ್ಟೇಜ್ ಮೇಲೆ ಮೂರು ಸಲ ಜನ ಆಮೇಲೆ ಬೋರ್ ಹೊಡೆದೋಗುತ್ತಪ್ಪ, ಬೇಡ ಬಿಡು ಈ ಸಲ ಅಂತೇಳಿ, ಇಲ್ಲ ಈ ಸಲ ನೀನು ಕೊನೆಯಲ್ಲಿ ಒಂದ್ಸಲಿ ಬಂದೋಗ್ಬಿಡೋಣ ಅಂತೇಳಿ. ಸೊ ಆದ್ರಿಂದ ಇಲ್ಲಿ ಕಾರಣ ನಾವು ಆಕ್ಚುಲಿ ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ಅವ್ರಿಬ್ಬರು ದೊಡ್ಡ ಕಾರಣ. ಇಲ್ಲ ಸರ್, ನೀವು ಆಕ್ಚುಲಿ ದರ್ಶನ್ ಅವ್ರ ಬಗ್ಗೆ ನಾನು ಏನು ಹೇಳಲಿಲ್ಲ, ಆದರೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವು ಸತಿ ಫ್ರೆಂಡ್ಸಲ್ಲಿ ಏನಾದರೂ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಿ, ಅಪ್ಪ ನಿನ್ನಂಥ ಫ್ರೆಂಡ್ ಇದ್ರೆ ಶತ್ರುಗಳೇ ಬೇಡಪ್ಪ ಅಂತ ಹೇಳ್ಕೊತೀವಿ, ಆದರೆ ದರ್ಶನ್ ಥರ ಒಬ್ಬ ಫ್ರೆಂಡ್ ಇದ್ರೆ ಯಾವ ಶತ್ರುನೂ ಹತ್ರ ಬರಲ್ಲ ಅಂತ ಹೇಳ್ಬೋದು.